ವೆಲ್ಕಮ್ ಬ್ಯಾಕ್ ಟು ಮೈ ಸೋಶಿಯಲ್ ಮೀಡಿಯಾ. ನಾನು ನಿಮ್ಮ ಪ್ರಚಾರ ಜೊತೆ ಮಾತಾಡ್ತೇನೆ. ಅವರು ನೋಡಿ ಫೈಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಲ್ಲ ನೋಡಿ ಖುಷಿ ಪಟ್ಬಿಟ್ಟು ಸಿನಿಮಾ ನೋಡಿ ಹೊರಗಡೆ ಬಂದಿದ್ದಾರೆ. ಅವ್ರ ಅಭಿಮಾನಿಗಳನ್ನ ಏನಂತಾರೆ ಕೇಳೋಣ ಬನ್ನಿ. ನಮಸ್ತೆ ಸರ್. ಯುವ ಫಿಲಂ ಸೂಪರ್. ಇವತ್ತು ನಾವು ಕಾಯ್ತಾ ಇದ್ದೋಮ್. ಇವತ್ತು ಯುವ, ಅವತ್ತು ನಮ್ಮ ಅಪ್ಪು ಬಾಸು, ಇವತ್ತು ಯುವ. ನಾವು ಈ ಒಂದು ಫಿಲಂ ನೋಡೋದಕ್ಕೆ ಅಪ್ಪು ಬಾಸಮ್ಮನ ಫಿಲಮೇ ನೋಡಿರಲಿಲ್ಲ. ಗಂಧದ ಗುಡಿನೇ ಲಾಸ್ಟು. ಅದಾದಮೇಲೆ ಇವತ್ತು ಫಿಲಮ್ ನೋಡಬೇಕಂತ ಬಂದಿದ್ವಿ. ಮೊದಲನೇದಾಗಿ ನಮಗೇನಾಗಿದೆ, ಈ ಫಿಲಮ್ಗೆ ಪುನಃ ಫಿಲಮ್ ನೋಡವ ಅನ್ನಿಸ್ತಾ ಇದೆ. ಇವತ್ತು ನಾವು ಫಿಲಮ್ ನೋಡೋಕ್ಕೆ ಬಂದಿರೋದು. ಇವ ಫಿಲಮ್ ಸೂಪರ್ ಸೂಪರ್. ಶಿವರಾಜ್ಕುಮಾರ್ ಆದರೆ ನಾವು ಅವ್ರದ್ದು ಸ್ಕ್ರೀನಲ್ಲಿ ನೋಡಿರಲಿಲ್ಲ. ನಮ್ಮ ಅಪ್ಪು ಬಾಸ್ನ ಕೆಲವು ಇವತ್ತಿನ ದಿನ ಯುವ ಫಿಲಮಲ್ಲಿ ಯುವ ಅವ್ರ ಸ್ಕ್ರೀನಲ್ಲಿ ಅಪ್ಪು ಬಾಸ್ನ ನೋಡಿದ್ದೀವಿ ನಾವು. ಅವ್ರ ಕೆಲವು ಆ್ಯಕ್ಟಿಂಗಲ್ಲಿ ಇವತ್ತು ನಾವು ನೋಡಿದೋ, ಬಟ್ ನಮಗೆ ಆಗಲಿಲ್ಲ ನೋಡೋದಕ್ಕೆ. ಆದರೂ ಕೂತ್ಕೊಂಡು ನೋಡಿದೋ. ಅಪ್ಪು ಬಾಸ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ತುಂಬ ಖುಷಿಯಾಯಿತು ಮೂವಿ ನೋಡಿ. ಆದರೆ ಅವರ ತಂದೆ ಆದಂಥ ಚಿಕ್ಕಪ್ಪ ಅವರು ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಇದ್ದಿದ್ದರೆ ಇನ್ನೂ ತುಂಬ ಖುಷಿ ಪಡ್ತಿದ್ರು ಅನಿಸುತ್ತೆ ನಮಗೆ. ಲಾಸ್ಟಲ್ಲಿ ತುಂಬ ನೋಡಿ, ದೈವ ನಮ್ಮ ಅಣ್ಣ ಅಂತ ರೂಪಿಸ್ಕೊಂಡಂಥ ಸಂತೋಷಾನಂದರಾಮ್ ಸರ್ ತುಂಬ ಅದ್ಭುತವಾಗಿ ಮೂವಿನ ನಮ್ಮ ಅಭಿಮಾನಿಗಳಿಗೆ ತಂದುಕೊಟ್ಟಿದ್ದಾರೆ. ನಮ್ಮ ಮೈಸೂರ ಜನತೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾಗೂ ರಾಜವಂಶದ ಅಭಿಮಾನಿಗಳು, ಶಿವಣ್ಣ ಅವರ ಅಭಿಮಾನಿಗಳು, ತುಂಬ ಕೃತಜ್ಞತೆಯನ್ನು ನಾವು ದೊಡ್ಡ ಮಟ್ಟದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಇದೇ ರೀತಿ ಜನ ಬಂದು ಒಳ್ಳೆ ಮೂವಿ ತುಂಬ ಅದ್ಭುತ ಆಗಿದೆ, ಬಂದು ನೋಡಿ, ಬಂದು ಹಾರೈಸಿ. ಇದು ಮೈಸೂರಿನ ಪವರ್ ಸ್ಟಾರ್ ಕತ್ತು ಅಂದರೆ ತುಂಬ ಚೆನ್ನಾಗಿದೆ ಮೂವಿ. ಕುಟುಂಬ ಸಮೇತವಾಗಿ ಬಂದು ತಿರ್ಗಾ ಸ್ಕ್ರೀನ್ ಮೇಲೆ ನೋಡಿದಷ್ಟು ಸಂತೋಷ ಆಗ್ತಿದೆ. ಇವಾಗ ಬೇರೆ ಒಂದು ಫಿಲಮ್ಗೆನೆ ಇವಾಗ ಇಷ್ಟು, ಇನ್ನ ಬರ್ತಾ ಇರುತ್ತೆ, ಮುಂದೆ ಬರ್ತಾ ಇರುತ್ತೆ, ಆವಾಗ ತೋರಿಸ್ತೀವಿ. ಇನ್ಮೇಲೆ ಸ್ಟಾರ್ ವಾರ್ ನಾವು ಮಾಡಲ್ಲ, ಮಾಡೋರ್ಗೆ ಇವಾಗ ಹುರ್ಕೊಳ್ತೀವಿ. ಫಿಲಮ್ ಬಂದು ಮಿಡಲ್ ಕ್ಲಾಸ್ ಜೀವನ ಹೆಂಗಿದೆ ಅದ್ರ ಮೇಲೆ ಓರಿಯೆಂಟೆಡ್ ಆಗಿ ಎಂಟ್ರಿ ಮಾಡಿಸಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಅವ್ರನ್ನ ಫಸ್ಟ್ ಮಾಡೋ ಸ್ಟಂಟ್ಗಳು, ಅವ್ರು ಮಾಡೋ ಡ್ಯಾನ್ಸು, ಅವ್ರು ಮಾಡೋ ಫೈಟ್ಗಳು, ಎಲ್ಲ ಆ ಲುಕ್ಸು, ಆ ಕದರು, ಎಲ್ಲ ನಮ್ಮ ಬಾಸಿಂದ ಏನೇನಿತ್ತು ಎಲ್ಲ ನಮ್ಮ ಯುವ ಬಾಸಿಂದ ಎಲ್ಲ ನೋಡ್ತಾ ಇದ್ದೀವಿ. ಇನ್ಮೇಲೆ ಯಾವುದು ಕಂಟಿನ್ಯೂ, ಎಲ್ಲ ಕಂಟಿನ್ಯೂ ಆಗುತ್ತೆ, ಯಾವುದು ನಿಲ್ಬಾರ್ದು. ಪವರ್ ಕಟ್ ಆಗಿಲ್ಲ, ಪವರ್ ಇನ್ ಮುಂದೆ ಸ್ಟಾರ್ಟ್ ಆಗಿದೆ. ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ತೀರಾ ಕ್ಲಾಸ್. ಎಲ್ಲೂ ಎಲ್ಲೂ ಹೊಸ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ತುಂಬ ಎಕ್ಸ್ಪೀರಿಯನ್ಸ್, ತುಂಬ ಪರ್ಫಾರ್ಮೆನ್ಸ್ ಆಗಿ ಓರಿಯೆಂಟೆಡ್ ಆಗಿ ಬಂದಿರೋ ಸಿನಿಮಾ ಅವ್ರದ್ದು. ಯುವ ಸಿವ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಸಂತೋಷ್ ಅವ್ರು ತುಂಬ ಒಳ್ಳೆಯ ಫಿಲಮ್ ಕೊಟ್ಟಿದ್ದಾರೆ. ತಂದೆ ಮಗನ ಬಾಂಧವ್ಯ ತುಂಬ ಚೆನ್ನಾಗಿದೆ ಫಿಲಮಲ್ಲಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪವರ್ ಕಟ್ ಆಗಿಲ್ಲ, ಕಟ್ ಆಗಲ್ಲ. ರಾಜವಂಶದ ಲೆಗಸಿ ಯಾವತ್ತೂ ಕಂಟಿನ್ಯೂ ಆಗುತ್ತೆ, ಉಳಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೈಲಾಸದಲ್ಲಿ ಇರೋದು ಶಿವ, ದುಶ್ಮನ್ಗಳೆಲ್ಲ ಮೇಲ್ ಕಳಿಸ್ತಾರೆ. ಯುವ 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 ರಾಜ್ಕುಮಾರ್ ಬಂದಿದ್ದಾರೆ. ನಿದ್ದೆ ಮಾಡೋರೆಲ್ಲ ನಿದ್ದೆ ಮಾಡ್ಕೊಡಿ, ದೊಡ್ಡ ಮನೆ ಕುಡಿ ಬಂದಿದೆ, ಹಾಡಿದ್ದೆ ಆಟ ಅನ್ಕೊಂಡಿದ್ರಲ್ವ. ಈಗ ಮಿನಿ ಪವರ್ ಸ್ಟಾರ್ ಬಂದಿದ್ದಾರೆ, ಯುವ ಫಿಲಮ್ ಸೂಪರ್ ಆಗಿದೆ. ಫ್ಯಾಮಿಲಿ ಸಹಿತ ಬನ್ನಿ ನೋಡಿ ಸರ್, ತಾಯಿ ತಂದೆಗೆ ಏನನ್ನೋದು ನ್ಯೂಸ್ ತೋರಿಸಿದಾರೆ ಅಲ್ಲಿ. ಜೈ ಯುವ ರಾಜ್ಕುಮಾರ್, ಜೈ ದೊಡ್ಡ ಮನೆ ಹುಡುಗ ಪುನೀತ್ ರಾಜ್ಕುಮಾರ್ಗೆ. ನಾವು ಭಾಳ ಯೋಚನೆಯಲ್ಲಿದ್ದು ಅಂತ್ಯ ಸಮಯದಲ್ಲಿ ನಮ್ಮ ಬಾಸ್ ಯುವ ರಾಜ್ಕುಮಾರ್ ಬಂದೆ ಎಲ್ಲ ನೋವನ್ನು ತರಿಸಿ ಜೂನಿಯರ್ ಪವರ್ ಸ್ಟಾರ್ ಅನ್ನೋದು ಈಗಲೂ ನಮಗೆ ಗತ್ತಾಗಿ ಕಾಲರ್ ಎತ್ಕೊಂಡು ಓಡಂಗೆ ಮಾಡಿದ್ದಾರೆ. ದೊಡ್ಡ ಮನೆಯವ್ರು ಇರೋ ತನಕ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ದೊಡ್ಡ ಮನೆಯವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ.